ನಮಸ್ಕಾರ. ನಾವು ಇವತ್ತು ನಿಮಗೆ ಕೇಳಬಯಸುವ ವಿಷಯ ಏನಂತಂದರೆ, ಈಗಿನ ಸಮಾಜದಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದಿಲ್ಲ ಒಂದು ರೀತಿಯಿಂದ ಅವರ ವೈಯಕ್ತಿಕವಾಗಲಿ ಕುಟುಂಬದಲ್ಲಾಗಲಿ ಸಮಾಜದಲ್ಲಿ ಒಂದು ರೀತಿಯ ಒಂದು ರೀತಿಯಲ್ಲಿ ತೊಂದರೆಯಲ್ಲಿ ಇದ್ದೇ ಇರ್ತಾರೆ. ಆ ತೊಂದರೆಯಲ್ಲಿ ಇರುವಂಥವ್ರಿಗೆ ನೀವು ಯಾವುದ್ರ ಮೂಲಕ ಅಂದರೆ ಅತಿ ಹೆಚ್ಚಿನ ಶಕ್ತಿಯುತವಾದಂಥ ಒಂದು ಗಿಡಮೂಲಿಕೆಗಳಾಗಲಿ ಅಥವಾ ನಿಮ್ಮ ಯಂತ್ರ ತಾಂತ್ರಿಕದಲ್ಲಾಗಲಿ ಯಾವ ರೀತಿಯಲ್ಲಿ ನೀವು ಅವರಿಗೆ ಪರಿಹಾರವನ್ನು ಹೇಳೋಕೆ ಇಚ್ಛೆ ಪಡ್ತೀರಾ? ಓಕೆ, ಈಗ ನೀವು ಕೇಳ್ತಾ ಇರ್ತಕ್ಕಂಥದ್ದು ಸಾಮಾಜಿಕವಾಗಿ ಇರುವಂತಹ ಸಮಸ್ಯೆಗಳು ಅಲ್ವಾ? ಹೌದು. ಸೊ ಅದರಲ್ಲಿ ನಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಹಾರ, ನಾವೊಂದು ಸುಮಾರು ಒಂದು 2000 ಇಸ್ವಿಯಿಂದ ಶುರು ಮಾಡಿ ಈಗ 2024 ನಡೀತಾ ಇದೆ. ಆ ಒಂದು ಈ ಒಂದು 24 ವರ್ಷಗಳಲ್ಲಿ ನಾವು ಗಿಡಮೂಲಿಕೆಗಳಿಂದನೇ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ದು. ಈ ಗಿಡಮೂಲಿಕೆಗಳಿಂದ ನಾವು ಮಾಡುವಂತಹ ಏನು ಒಂದು ಪ್ರಯೋಗ ಇದೆ, ತಾಂತ್ರಿಕ ಪ್ರಯೋಗ, ಅದು ತುಂಬ ಚೆನ್ನಾಗಿ ಆ್ಯಕ್ಯುರೇಟ್ ಆಗಿ ವರ್ಕ್ ಆಗುತ್ತೆ. ಇವಾಗ ನಾವು ಏನು ಹೇಳ್ತೀವಿ ಅದಕ್ಕೆ ಅಂತ ಹೇಳಿದ್ರೆ, ಉಚ್ಚರಿಸುವಂತಹ ಮಂತ್ರ, ಮಾಡುವಂತಹ ಒಂದು ತಂತ್ರ, ಕೊಡುವಂತಹ ಒಂದು ಗಿಡಮೂಲಿಕೆ, ಇದು ತುಂಬ ಆ್ಯಕ್ಯುರೇಟ್ ಆಗಿ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕಂದರೆ ಎಷ್ಟೋ ಸಮಸ್ಯೆಗಳು ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಕೆಲವರು ಆ ಹೋಮ ಮಾಡಿ, ಈ ಹೋಮ ಮಾಡಿ, ಈ ಪೂಜೆ ಮಾಡಿ, ಆ ಪೂಜೆ ಮಾಡಿ ಅಂತಾರೆ. ಆದರೆ ಅದು ಏನಾಗ್ಬಿಡುತ್ತೆ, ಅವರ ಕರ್ಮಾನುಸಾರವಾಗಿ ಕೆಲವು ನಡೆಯೋದಿಲ್ಲ. ಅದರಲ್ಲಿ ನಮಗೇನು ಅಂದರೆ ಒಂದು 30-35% ರಿಸಲ್ಟ್ ಇರುತ್ತೆ. ಆದರೆ ನಾವು ಕೊಡುವಂತಹ ಗಿಡಮೂಲಿಕೆಗಳಿದೆಯಲ್ಲ, ಇದು ಸುಮಾರು ತುಂಬ ಚೆನ್ನಾಗಿ ಒಂದು ರಿಸಲ್ಟ್ಗಳು ಬೇಕಾದಷ್ಟು ಜನಗಳಿಗೆ ಕೊಟ್ಟಿದ್ದೀವಿ. ಆ ಥರ ಈ ಒಂದು ವಿಚಾರದಲ್ಲಿ ಹಲವಾರು ಗಿಡಮೂಲಿಕೆಗಳು ಪ್ರಮುಖ ಪಾತ್ರವನ್ನು ವಹಿಸಿದೆ ಅಂತ ಹೇಳ್ಬೋದು. ಕುರುಳಿ, ಆ ಗಿಡಮೂಲಿಕೆಗಳನ್ನು ನೀವು ಹೇಳಿದರೆ ನಾವೇ ತೊಗೊಳ್ಬೋದು, ನಾವೇ ಹೋಗಿ ಹುಡುಕೊಂಡು ಹೋಗಿ ತರ್ಬೋದಲ್ಲ, ಅದಕ್ಕೇನಂತೀರ? ಏನಾಗುತ್ತೆ ನೋಡಿ, ಕೆಲವು ಗಿಡಮೂಲಿಕೆಗಳು ಏನಾಗುತ್ತೆ, ಅದಕ್ಕೆ ಕೆಲವು ದುಷ್ಟಶಕ್ತಿಗಳು ಇರುತ್ತೆ. ಅಂದರೆ ದುಷ್ಟಶಕ್ತಿಗಳು ಆ ಗಿಡಮೂಲಿಕೆಗೆ ಆವರಿಸ್ಕೊಂಡಿರುತ್ತೆ. ಕೆಲವು ಬ್ರಹ್ಮ ಪಿಶಾಚಿಗಳಿರುತ್ತೆ, ಪ್ರೇತಗಳಿರುತ್ತೆ, ಭೂತಗಳಿರುತ್ತೆ, ಈ ಥರ ಎಲ್ಲ ಕಾನ್ಸೆಪ್ಟ್ ಇರುತ್ತೆ. ಈ ಥರ ಇದ್ದಾಗ ನಾವು ಹೋಗ್ಬಿಟ್ಟು ತೊಗೊಂಬಿಡಿ ಅಂತ ಹೇಳಲಿಕ್ಕೆ ನಾವು ಯಾರಿಗೂ ಪರ್ಮಿಷನ್ ಕೊಡಲ್ಲ. ಯಾಕಂದರೆ ಅವ್ರು ತೊಗೊಳಕ್ಕೆ ಹೋದಾಗ ಅಲ್ಲಿ ಅವರಿಗೆ ಬಹಳಷ್ಟು ಜನಗಳಿಗೆ ಏನೋ ಸಮಸ್ಯೆಗಳಾಗಿದೆ. ಕೆಲವ್ರು ಏನು ಮಾಡ್ತಾರೆ, ಬುಕ್ ಬರೆದು ಬಿಡ್ತಾರೆ, ಕೆಲವರು ಯೂಟ್ಯೂಬಲ್ಲಿ ಹಾಕ್ಬಿಡ್ತಾರೆ, ಅಲ್ಲಿ ಸಿಗುತ್ತೆ ಇಲ್ಲಿ ಸಿಗುತ್ತೆ ಅನ್ನೋ ಮೂಲಕ ಅವ್ರು ತೊಗೊಳಕ್ಕೆ ಹೋದಾಗ ಒಂದಷ್ಟು ತೊಂದರೆಗಳಾಗೋಗಿದೆ ಅದರಿಂದ. ಹಂಗಾಗಿ ನಾವೇನು ಮಾಡ್ತೀವಿ ಅಂದರೆ, ಅದಕ್ಕೆ ಕರೆಕ್ಟಾಗಿರ್ತಕ್ಕಂಥ ಒಂದು ಕ್ರಮ ಇದೆ. ಆ ಗಿಡದ ಹತ್ರ ಹೋಗಬೇಕು, ಅದಕ್ಕೆ ಕರೆಕ್ಟಾಗಿರ್ತಕ್ಕಂಥ ಒಂದು ನಕ್ಷತ್ರ ಆಗಿರಬೇಕು, ತಿಥಿ ಇರಬೇಕು, ವಾರ ಇರಬೇಕು, ಆಮೇಲೆ ಅದನ್ನೆಲ್ಲ ನೋಡಿಕೊಂಡು ಅದೇ ನಕ್ಷತ್ರದಲ್ಲಿ ಅದೇ ವಾರ ಅದೇ ತಿಥಿಯಲ್ಲಿ ಆ ಗಿಡಮೂಲಿಕೆನ ಮಂತ್ರಪೂರ್ವಕವಾಗಿ ಆ ಗಿಡಮೂಲಿಕೆಗೆ ಇರತಕ್ಕಂಥ ಸಮಸ್ತ ಶಾಪಗಳು ನಿವಾರಣೆ ಮಾಡಿ ಮಂತ್ರಪೂರ್ವಕವಾಗಿ ಆ ಗಿಡವನ್ನು ತೆಗಿಬೇಕು. ತೆಗೆದ ಮೇಲೆ ಅದಕ್ಕೆ ಶುದ್ಧಿ ಮಾಡಿ ಜಪವನ್ನು ಮಾಡಿ ಅದಕ್ಕೆ ಜೀವವನ್ನು ಕೊಟ್ಟು ಪ್ರಾಣ ಕೊಡ್ತೀವಿ. ಅದಕ್ಕೆ ಮಂತ್ರಮುಖೇನ ಆ ಒಂದು ಮೂಲಿಕೆಗೆ ಪ್ರಾಣವನ್ನು ಕೊಡ್ತೀವಿ. ಕೊಟ್ಟು ತದನಂತರ ಅದನ್ನು ಪೌಡ್ರ್ ಮಾಡೋದೋ ಇಲ್ಲಾಂದರೆ ನಾವು ತಾಂತ್ರಿಕಕ್ಕೆ ಹೋಮಕ್ಕೆ ಯೂಸ್ ಮಾಡ್ಕೊಳ್ಳೋದು ಏನೋ ಒಂದು ಅದರಲ್ಲಿ ನಡೆಯುತ್ತೆ ಕಾರ್ಯಗಳು. ಸೊ ಹೀಗೆ ಮಾಡಿದಾಗ ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಕೆಲವರೆಲ್ಲ ಕೊಡ್ತಾರೆ, ಪರ್ಮಿಷನ್ ಕೊಟ್ಬಿಡ್ತಾರೆ, ಆದರೆ ನಾವು ಕೊಡೋಲ್ಲ ಅದಕ್ಕೆ ಪರ್ಮಿಷನ್. ಗುರುಗಳೇ, ಈಗ ನಾವು ನಿಮ್ಗೆ ಕೇಳೋದು ಏನಂದರೆ, ಈಗ ಇಷ್ಟೋ ಜನರಿಗೆ ಇಷ್ಟೆಲ್ಲ ತೊಂದರೆಗಳಿದೆ, ಎಷ್ಟೋ ತಾಂತ್ರಿಕರ ಹತ್ರ ಹೋಗಿರ್ತಾರೆ, ಎಷ್ಟೋ ಜನರಿಗೆ ಕೆಲಸ ಆಗಿರುತ್ತೆ, ಎಷ್ಟೋ ಜನರಿಗೆ ಕೆಲಸ ಆಗಿರಲ್ಲ. ಈಗ ನಿಮ್ಮ ಹತ್ರ ಬಂದಿರೋ ಎಷ್ಟೋ ಜನರಿಗೆ ಕೆಲಸ ಆಗಿದೆ. ಈಗ ನಾವು ಹೇಳೋದೇನೆಂದರೆ, ನೀವು ಕೊಟ್ಟಿರುವಂಥ ಈಗ ಕೊಟ್ಟಿರುವಂಥ ಇದರಲ್ಲಿ ಅತಿ ಹೆಚ್ಚಿನ ಶಕ್ತಿಯುತವಾದಂಥ ಗಿಡಮೂಲಿಕೆ ಆ ಮನುಷ್ಯನ ತೊಗೊಂಡೋದ್ರೆ ಅವರಿಗೆ ಕ್ರಮೇಣವಾಗಿ ಅವನಿಗೆ ಸಕ್ಸಸ್ ಆಗ್ತಾನೆ ಹೋಗ್ಬೇಕು. ಅಷ್ಟು ಪವರ್ಫುಲ್ ಇರುವಂಥ ಅವನ ಗಿಡಮೂಲಿಕೆ ನಿಮ್ಮ ಹತ್ರ ಆ ಥರ ಯಾವುದು, ಎಷ್ಟು ತರನಾಗಿದೆ, ಯಾವ್ಯಾವ್ದಿದೆ? ನೋಡಿ, ನಾನು ನಿಮಗೆ ಇವತ್ತಿನ ದಿವಸ ಈ ಒಂದು ವಿಡಿಯೋದಲ್ಲಿ ಒಂದು ಲೈವಲ್ಲಿ ಒಂದು ಒಂದು ಗಿಡಮೂಲಿಕೆಯನ್ನು ತೋರಿಸ್ತೀನಿ. ಹಾಂ, ಎಷ್ಟು ಪವರ್ಫುಲ್ ಗಿಡಮೂಲಿಕೆ ಅಂದರೆ, ಅದು ಬಳ್ಳಿಯ ಆಕಾರದಲ್ಲಿದೆ. ಹಾಂ, ಬಳ್ಳಿ ಏನಾಗುತ್ತೆ, ಸಾಮಾನ್ಯವಾಗಿ ಬಲಗಡೆ ಸುತ್ತತ್ತೆ. ಹೌದು, ಬಲಗಡೆ ಸುತ್ತಿ ಬಳ್ಳಿ ಹೋಗುತ್ತೆ. ಹೌದು, ಯಾವುದೇ ಮರಕ್ಕಾಗಲಿ ಬಲಗಡೆ ಸುತ್ತತ್ತೆ ಬಳ್ಳಿ, ನೀವು ನೋಡಿ ಇರ್ತೀರ. ಆದರೆ ಇದರ ವಿಶೇಷ ಏನು, ನಾನು ತೋರಿಸೋ ವಿಶೇಷ ಏನು ಅಂದರೆ, ಎಡಗಡೆ ಸುತ್ತುವಂಥದ್ದು, ಎಡಗಡೆ ಸುತ್ತುವಂಥ ಬಳ್ಳಿಗಳೇನಿದೆ ಅದು ತಾಂತ್ರಿಕಕ್ಕೆ ಮಹಾಶಕ್ತಿ ಇರುವಂಥದ್ದು. 100% ಅದರ ಒಂದು ಒಂದು ಕಾರ್ಯ ಅನ್ನೋದು ಹೆಂಗಿರುತ್ತೆ ಅಂದರೆ, ಅದು ಏನಾದರೂ ಇವಾಗ ಯಾರು ಒಬ್ರಿಗೆ ಏನಾದರೂ ಒಂದು ಮಾಡಿಸ್ಬಿಟ್ರು ಅಂದರೆ, ನೋಡಿ ಮಾಡಿಸೋರು ಸುಮಾರು ಜನ ಸಿಗ್ತಾರೆ, ತೆಗಿಯೋರು ಸಿಗಲ್ಲ, ತುಂಬ ಕಷ್ಟ. ಮತ್ತೆ ತೆಗಿತೀನಿ ಅಂತ ಹೇಳಿ ಫ್ರಾಡ್ ಮಾಡಿಬಿಡ್ತಾರೆ. ಆದರೆ ಅದು ತೆಗಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಂಥದ್ದೇ ಒಂದು ಒಂದು ಶಕ್ತಿ ಇರ್ತಕ್ಕಂಥ ಒಂದು ಮೂಲಿಕೆ ಬೇಕು. ಸೊ ಹಾಗಾಗಿ ಇವತ್ತು ನಾನು ವೀಕ್ಷಕರಿಗೆ ತೋರಿಸ ಬಯಸುವಂಥ ಒಂದು ಮೂಲಿಕೆ ಯಾವುದು ಅಂದರೆ, ತೊಟ್ಟಿಲ ಬಳ್ಳಿ ಅಂತ.
ಇದು ತೊಟ್ಟಿಲ ಬಳ್ಳಿ ಅಂತಾರೆ. ಈ ಒಂದು ತೊಟ್ಟಿಲ ಬಳ್ಳಿ ನೋಡಿ ಈ ತರ ಎಡಗಡೆ ಸುತ್ತಿರುತ್ತೆ, ಎಡಗಡೆ ಸುತ್ತಿರುತ್ತೆ, ಮತ್ತೆ ತುಂಬಾ ಪವರ್ಫುಲ್ ಆಗಿರುತ್ತೆ. ಬಿಳಿ ತೊಟ್ಟಿಲ ಬಳ್ಳಿ ಅಂತಾರೆ, ವೈಟ್ ಬಿಳಿ ತೊಟ್ಟಿಲ ಬಳ್ಳಿ. ಇದು ಸಾಮಾನ್ಯವಾಗಿ ಹುತ್ತದ ಹತ್ತಿರದಲ್ಲಿ ಇರತಕ್ಕಂಥದ್ದು ಇದೆಲ್ಲ ಇರುತ್ತೆ. ಅಂತ ಕಡೆ ವಿಶೇಷವಾಗಿ ಬಂದಿರತಕ್ಕಂಥ ಈ ಒಂದು ಬಿಳಿ ಒಂದು ಬಳ್ಳಿ ತುಂಬಾ ಚೆನ್ನಾಗಿ ಮಾಂತ್ರಿಕರಿಗೆ ಸಹಾಯ ಮಾಡಿಕೊಡುತ್ತೆ ಈ ತರ ಸಮಸ್ಯೆಗಳನ್ನ ನಿವಾರಣೆ ಮಾಡಕ್ಕೆ. ಗುರುಗಳು ಇನ್ನೊಂದು ಕೇಳ್ತೀನಿ, ನೀವು ಎಡಗಡೆ ಸುತ್ತಿರೋದು ಅಂದ್ರಿ, ಅದು ಸ್ವಲ್ಪ ನಮಗೆ ನಮ್ಮ ವೀಕ್ಷಕರಿಗೆ ಅದನ್ನು ತಿಳಿಸಿ ಹೇಳಿ, ಯಾವ ತರ ಎಡಗಡೆ ಬಲಗಡೆ ಅಂತ ಹೇಳಿದ್ರಲ್ಲ ಯಾವ ತರ ಅಂತ ಹೇಳಿದ್ರೆ ನೋಡಿ, ಇದು ಒಂದು ಮರ, ಒಂದು ಮರಕ್ಕೆ ರೈಟ್ ಸೈಡ್ ನಾವು ಯಾವ ತರ ಪ್ರದಕ್ಷಿಣೆ ಮಾಡ್ತೀವಿ ಆ ತರ ಈ ತರ ಪ್ರದಕ್ಷಿಣೆ ಮಾಡ್ಕೊಂಡು ಬರುತ್ತೆ, ಮೇಲ್ಗಡೆ ಸುತ್ಕೊಂಡ್ ಬರುತ್ತೆ ಬಳ್ಳಿ. ಅದನ್ನ ಬಲಗಡೆ ಸುತ್ತುವಂತದ್ದು ಮಾಮೂಲಿ, ಅದು ಎಲ್ಲಾ ಕಡೆ ಸಿಗುತ್ತೆ, ಎಲ್ಲ ಕಡೆ ನೋಡ್ತಾ ಇರ್ತೀವಿ ನಾವು ಬಳ್ಳಿ. ಇದು ಏನಾಗುತ್ತೆ ಅಂತ ಹೇಳಿದ್ರೆ ಎಡಗಡೆಯಿಂದ ಸುತ್ಕೊಂಡ್ ಬರುತ್ತೆ ಅಂದ್ರೆ ಇದಕ್ಕೆ ಏನಾಗುತ್ತೆ, ವನಸ್ಪತಿಗಳು ಕೆಲವು ಭೂಮಿಯಲ್ಲಿ ಅದು ಶಕ್ತಿಯಿಂದ ಕೂಡಿರುತ್ತೆ, ಅಂತ ವನಸ್ಪತಿಗಳು ಮಾತ್ರ ಈ ಒಂದು ಕೆಲಸಗಳಿಗೆ ಅಂತಾನೆ ಎಡಗಡೆ ಸುತ್ಕೊಂಡ್ ಬರುವಂತದ್ದು. ಅದು ದೈವಿಕವಾಗಿರ್ತಕ್ಕಂಥ ಶಕ್ತಿ ಅದು. ಓ, ಆ ಶಕ್ತಿ ಇದ್ದ ಗಿಡಗಳಿಗೆ ಮಾತ್ರ ಆತರ. ಹೌದು, ನೀವು ಎಡಗಡೆ ಸುತ್ತಕ್ಕೆ ಅಂತೀರಾ. ಅಂತ ಎಡಗಡೆ ಸುತ್ತುವಂತ ಈ ಇಂತಹ ಬಳ್ಳಿಗಳಿದೆಯಲ್ಲ, ಇವು ಏನ್ ಮಾಡುತ್ತೆ, ತಾಂತ್ರಿಕಕ್ಕೆ ಇಂತ ಸಾಕಷ್ಟು ಇದೆ, ಆದ್ರೆ ಇದು ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದೆ, ಅದಕ್ಕೆ ಇವತ್ತು ತೋರಿಸ್ತಾ ಇದ್ದೀನಿ ನಾನು. ಸೊ ಅಂತಹ ಬಳ್ಳಿ ಇದು, ಇದು ಬಹಳ ಒಂದು ವಿಶೇಷವಾಗಿದೆ. ಯಾಕಂದ್ರೆ ನಾವು ಇಲ್ಲಿವರೆಗೂ ಕಂಡಿರೋ ಪ್ರಕಾರ, ಕೇಳಿರೋ ಪ್ರಕಾರ ಬಲಗಡೆ ಸುತ್ತೋದು ನಾವು ಸಾಕಷ್ಟು ನೋಡಿದ್ದೀವಿ, ಆದ್ರೆ ಎಡಗಡೆ ಸುತ್ತೋದು ಕೇಳ್ತಾ ಇರೋದು ನಿಮ್ಮ ಕಡೆಯಿಂದ ಇವತ್ತು. ಹೌದು, ಹೀಗಾಗಿ ವನಸ್ಪತಿಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಏನು ಅಂದ್ರೆ ನೋಡಿ, ನಮ್ಗೆ ಯಾವ ತರ ಜೀವ ಇದೆಯೋ, ನಮ್ಗೆ ಯಾವ ತರ ಒಂದು ಹೃದಯ ಇದೆಯೋ, ಅದೇ ತರ ವನಸ್ಪತಿಗಳಿಗೂ ಕೂಡ ಇರುತ್ತೆ. ಈಗ ನಾವು ಕೆಲವ್ರು ಏನ್ ಮಾಡ್ತಾರೆ, ಅವ್ರಿಗೆ ಜ್ಞಾನ ಇರೋದಿಲ್ಲ, ಏನ್ ಅವು ಮಾತಾಡುತ್ತಾ ಕೂಗುತ್ತಾ ಬಟ್ಕೊಳುತ್ತಾ ಅಂತೆಲ್ಲ ಕೇಳ್ತಾರೆ. ಆದ್ರೆ ಆ ಒಂದು ವನಸ್ಪತಿಗಳಿಗೆ ದೈವಿ ದತ್ತವಾಗಿ ಬಂದಿರತಕ್ಕಂಥದ್ದು ಇರುತ್ತೆ. ಇವಾಗ ನಾನು ಎಕ್ಸಾಂಪಲ್ ಕೊಡ್ತೀನಿ, ಬೇವಿನ ಮರ. ಬೇವಿನ ಮರ ಕಡೀರಿ, ಕಡಿತಾರ ಯಾರಾದ್ರೂ? ಕಡಿಯಲ್ಲ. ಅರಳಿ ಮರ ಕಡೀರಿ, ಕಡಿತಾರ? ಯಾಕೆ ಕಡಿಯಲ್ಲ? ಯಾಕಂದ್ರೆ ಅದ್ರಲ್ಲಿ ದೈವಿಕವಾಗಿರೋ ಎನರ್ಜಿ ಇದೆ, ಅಲ್ಲೇ ತುಂಬಾ ತೊಂದರೆಗಳಾಗಿರುವಂತದ್ದು ಇದೆ. ಎಷ್ಟೋ ಜನ ರಕ್ತಕಾರಿ ಅಲ್ಲೇ ಸತ್ತೋಗಿದ್ದಾರೆ, ಎಷ್ಟೋ ಜನರಿಗೆ ಹುಚ್ಚಿ ಹಿಡಿದಿದೆ, ಈ ತರ ಎಲ್ಲ ಆಗಿದೆ. ಯಾಕೆಂದ್ರೆ ವನಸ್ಪತಿಗಳು, ವನಸ್ಪತಿಗಳಿಗೆ ದೈವಿಕವಾಗಿರ್ತಕ್ಕಂಥ ಶಕ್ತಿ ಇದೆ, ವಿಶೇಷವಾದ ಮರಗಳಿಗೆ. ಹೌದು, ಅದಕ್ಕೋಸ್ಕರನೇ ಇದು ಅಷ್ಟೊಂದು ಆಕ್ಯುರೇಟ್ ಆಗಿ ಕೆಲಸ ಮಾಡುವಂಥದ್ದು. ಸೊ ಅದಕ್ಕೋಸ್ಕರನೇ ಈಗ ಅಘೋರಿಗಳು, ನಾಗಸಾಧುಗಳು, ಒಳ್ಳೊಳ್ಳೆ ಸಿದ್ಧಪುರುಷರು ಇಂತಹ ಒಂದು ಮೂಲಿಕೆಗಳನ್ನ ಅಂತ ನಕ್ಷತ್ರಗಳಲ್ಲಿ ಹೋಗಿ ತಗೊಂಡು ಬರ್ತಾರೆ. ಬಂದಾಗ ನಾವೇನ್ ಮಾಡ್ತೀವಿ, ಅವ್ರಿಗೆ ಒಂದಷ್ಟು ದಕ್ಷಿಣೆಗಳನ್ನ ಕೊಟ್ಟು ಅವ್ರ ಕಡೆಯಿಂದ ನಾವು ಪಡ್ಕೊಳ್ತೀವಿ ಅದನ್ನ. ಆಯ್ತಾ, ಪಡ್ಕೊಂಡು ಅದನ್ನ ಬಂದಿರತಕ್ಕಂಥ ಪಾಪ ಕಷ್ಟದಲ್ಲಿ ಯಾರ್ಯಾರು ಬಂದಿರ್ತಾರೆ ಜನಗಳು, ಅವರಿಗೆ ಕೊಡುವಂತಹ, ಅವರಿಗೆ ಅಂದ್ರೆ ಪರಿಹಾರ ಮಾಡಿ ಕೊಡುವಂತಹ ಒಂದು ಕಾರ್ಯವನ್ನ ನಾವು ಹೇಳ್ತೀವಿ. ಅಂದ್ರೆ ಈಗ ಅಗುರಿಗಳ ಕೈಯಲ್ಲಿ ಒಂದು ಬೆತ್ತ ತರ ಈಗ ಸುಳಿ ಆಕಾರದಲ್ಲಿ ಇರ್ತಾ, ಅದೆಲ್ಲ ಅದೇ ಅಂತೀರಾ ನೀವು? ಇದೆಲ್ಲ ವನಸ್ಪತಿಗಳಿಂದನೇ, ಅದಕ್ಕೆ ಅದು ಶಕ್ತಿ ಮಂತ್ರದಂಡ ಅಂತೇಳಿ ಕರೀತಾರೆ. ಸೊ ಅದಕ್ಕೆ ಅದು ಅಷ್ಟೊಂದು ಪವರ್ಫುಲ್ ಆಗಿ ಕೆಲಸ ಮಾಡೋದ್ರಲ್ಲಿ ಇದು ವಿಶೇಷವಾದದ್ದು, ವಿಶೇಷವಾಗಿರ್ತಕ್ಕಂಥ ಒಂದು ಮೂಲಿಕೆ. ಅಂದ್ರೆ ನೀವು ಈಗ ನಮ್ಮ ವೀಕ್ಷಕರು ಏನೋ ತಮ್ಮ ಕಷ್ಟ ಅಂತ ನಿಮ್ಮ ಹತ್ರ ಬಂದ್ರೆ, ನೀವು ಇದರ ಮೂಲಕ ಅವರಿಗೆ ಪರಿಹಾರ ಮಾಡ್ತೀರಾ? ಹಾ, ಇಂಥದ್ದು ತುಂಬಾ ಸಾಕಷ್ಟು ಇದೆ. ಆದ್ರೆ ಇದರಲ್ಲಿ ಈ ತರ ಒಂದು ಮೂಲಿಕೆಗಳನ್ನ ನಾವು ತುಂಬಾ ಜಾಸ್ತಿಯಾಗಿ ನಾವು ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀವಿ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ಈಗ ಈ ಮಾಂತ್ರಿಕ ಬಾಧೆಗಳು ಮತ್ತೆ ಈ ಪ್ರೇತಗಳಿಂದ ತುಂಬಾ ಒದ್ದಾಡ್ತಾ ಇರ್ತಾರೆ, ಅಂತವ್ರಿಗೆಲ್ಲ ಇದನ್ನು ಇದ್ರ ಮೂಲಕ ಪರಿಹಾರವನ್ನ ಕೊಡ್ತೀವಿ. ಈಗ ತುಂಬಾ ಜನರಿಗೆ ಕೊಟ್ಟಿದ್ದೀವಿ ನಾವು, ಪರಿಹಾರ ಆಗಿದೆ, ಆಗಿದೆ, ಪರಿಹಾರ ಆಗ್ತಾನೆ ಇದೆ, ಆಗ್ತಾನೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಹತ್ರ ಬರುವಂತ, ಹೌದು, ನಮ್ಮ ಯೂಟ್ಯೂಬ್ ವೀಕ್ಷಕರಾಗಲಿ ಅಥವಾ ಇದನ್ನ ನೋಡಿದಂತ ವಿಡಿಯೋ ನೋಡಿದಂತ ಯಾರೇ ತಮ್ಮ ತೊಂದರೆ ಇರುವಂತಹ ಕುಟುಂಬದವರಾಗಲಿ, ಯಾರೋ ಸಮಾಜದಲ್ಲಿ ಯಾರೋ ನಿಮ್ಮ ಹತ್ರ ಅಪಾರಸ್ಥರಾಗಲಿ, ಬಂದ್ರೆ ಅವರಿಗೆ ಇದ್ರ ಮೂಲಕ ಪರಿಹಾರ ಮಾಡ್ತೀರಾ? ಖಂಡಿತ, ಖಂಡಿತ ಮಾಡ್ಕೊಡ್ತೀವಿ. ಸೊ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ಒಂದಷ್ಟು ಮೂಲಿಕೆಗಳಿದೆ, ಅದನ್ನ ನಾವು ಮುಂದಿನ ಎಪಿಸೋಡ್ ಅಲ್ಲಿ ಮಾತಾಡ್ತಾ ಹೋಗೋಣ. ಸರಿ.